ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಡಿಯರ್ ಸ್ಟೂಡೆಂಟ್ಸ್, ನೀವು ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಏನಂದರೆ 1, 2, 3, 4, 5, 6, 7, 8, 9, 10 ಈ ರೀತಿ ನಂಬರ್ಸನ್ನು ಕಲ್ತಿದ್ದೀರಲ್ಲ, ಅದೇ ರೀತಿ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಅ ಅರಸ, ಆಲ, ಇ ಇಲಿ, ಇವೆಲ್ಲ ಅನೇಕ ಪದ್ಯದ ಮೂಲಕ ಕಲ್ತಿದ್ದೀರ. ಎ ಬಿ ಸಿ ಡಿ ಇ ಎಫ್ ಜಿ ಅನ್ನುವಂಥ ಪಾಠದ ಮೂಲಕ, ಪದ್ಯದ ಮೂಲಕ ಇವುಗಳನ್ನು ಕಲ್ತಿದ್ದೀರ. ಅದೇ ರೀತಿ ವಿದ್ಯಾರ್ಥಿಗಳೇ, ಕನ್ನಡ ಅಂಕಿಗಳಾದ 1 ರಿಂದ 10 ಅಂಕಿಗಳನ್ನು ಅಕ್ಷರದಲ್ಲಿ ಮತ್ತು ಸಂಖ್ಯೆಗಳಲ್ಲಿ ಬರೆಯುವ ರೀತಿಯನ್ನು ಊಟದ ಆಟ ಎಂಬ ಪದ್ಯದ ಮೂಲಕ ನಾವಿವತ್ತು ಕಲಿಯೋಣ. ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿಮ್ಮ 1ನೇ ತರಗತಿಯ ಸವಿ ಕನ್ನಡ ಪುಸ್ತಕದ 3ನೇ ಪದ್ಯವಾದಂಥ ಊಟದ ಆಟ ಎನ್ನುವಂಥ ಪದ್ಯವನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಯಾವುದು ವಿದ್ಯಾರ್ಥಿಗಳೇ? ಊಟದ ಆಟ. ಪದ್ಯ 3, ಊಟದ ಆಟ. ಓಕೆ ವಿದ್ಯಾರ್ಥಿಗಳೇ, ನಾನು ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ತೆರೆದಿಟ್ಕೊರಿ. ಮತ್ತು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಕೈಯಲ್ಲಿ ತೆರೆದಿಟ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಪೇಜ್ 10, ಪುಟ ಸಂಖ್ಯೆ 10ರಲ್ಲಿ ಪಾಠಪೂರ್ವ ಚಟುವಟಿಕೆ ಅಂತ ನೀಡಿದ್ದಾರೆ. ಆ ಚಟುವಟಿಕೆಯನ್ನು ನಾವೀಗ ನೋಡೋಣ. ಚಿತ್ರ ತೋರಿಸಿ ಪದ ಹೇಳಿಸಿ, ಚಿತ್ರ ತೋರಿಸಿ ಪದ ಹೇಳಿಸಿ. ಇಲ್ಲಿ ಫಸ್ಟ್ ಪಿಕ್ಚರ್ನಲ್ಲಿ ಏನಿದೆ, ಏನದ? ಮೂಗು. ಮೂಗು ಎಷ್ಟದಾವಿಲ್ಲಿ? ಮೂಗ ಎಷ್ಟೈತಿ? ಮೂಗ ಒಂದೈತಿ. ಎಷ್ಟೈತಿ? ಮೂಗ ಒಂದೈತಿ. ಮೂಗು ಒಂದು ಅಂದರೆ ಒಂದು, ಈ ರೀತಿ ಬರೀತಾರೆ ಕನ್ನಡದಲ್ಲಿ. ಆಮೇಲೆ ಎಲ್ಲರಿಗೂ ಕಣ್ಣಿದಾವಲ್ಲ, ಕಣ್ಣು ಎಲ್ಲರಿಗೂ ಎಷ್ಟಿದಾವು ನೋಡ್ರಲ್ಲೇ. ಸೆಕೆಂಡ್ ಪಿಕ್ಚರ್ನಲ್ಲಿ ಎಷ್ಟು ಕಣ್ಣು ತೋರಿಸಿದ್ದಾರೆ? ಇಲ್ಲಿ 2 ಕಣ್ಣು ತೋರಿಸಿದ್ದಾರೆ. ಎಷ್ಟು ತೋರಿಸಿದ್ದಾರು? 2 ಕಣ್ಣು. ಎಷ್ಟು ತೋರಿಸಿದ್ದಾರೆ? 2. ಕಣ್ಣನ್ನು 2 ತೋರಿಸಿದರು. ಡಿಯರ್ ಸ್ಟೂಡೆಂಟ್ಸ್, ನಿಮಗು ಕೂಡ ಕಣ್ಣು ಎಷ್ಟಿದಾವು? 2 ಅದಾವಲ್ಲ. ಓಕೆ, ನೋಡ್ಕೊರೆ ನಿಮಗೆ ಎಲ್ಲ 2 ಅದಾವು ಇದು ಅಂಥೇಳಿ. 2ನ್ನು ಯಾವ ರೀತಿ ಬರೀತಾರೆ? ಈ ರೀತಿ ಬರೀತಾರೆ ಕನ್ನಡದಲ್ಲಿ. ಓಕೆ, 3ನೇ ಪಿಕ್ಚರ್ ನೋಡ್ರಿ, ಏನಿವ ಲೀಪ್ಸ್? ಹಾಂ, ಎಷ್ಟಿದಾವು? 1, 2, 3. ಎಷ್ಟಿದಾವು? 1, 2, 3 ಅದಾವು. ಎಷ್ಟಿದಾವು? 3 ಎಲೆಗಳದಾವು. 3 ಎಲೆಗಳು 1, 2, 3. 1, 2, 3. ಕನ್ನಡದಲ್ಲಿ 3 ಹೇಗೆ ಬರೀತಾರೆ? ಈ ರೀತಿ ಬರೀತಾರೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ 4ನೇ ಪಿಕ್ಚರ್ದಲ್ಲಿ ಏನದಾವು? ಹೂಗಳದಾವು. ಏನದಾವು? ಹೂಗಳದಾವು. ಹೂಗಳು ಎಷ್ಟಿದಾವು? 4. ಹೂಗಳು ಎಷ್ಟಿದಾವು? 4. ಈ ರೀತಿ ಕನ್ನಡದಲ್ಲಿ 4 ಬರೀತಾರೆ. ಓಕೆ, 5. ವಿದ್ಯಾರ್ಥಿಗಳೇ, ನಿಮ್ಮ ಕೈ ಬೆರಳು, ಒಂದು ಕೈನಲ್ಲಿ ಎಷ್ಟು ಬೆರಳುಗಳದಾವು? 5. ಎಷ್ಟು ಬೆರಳದಾವು? 5. ಕನ್ನಡದಲ್ಲಿ 5ನ್ನು ಹೇಗೆ ಬರೀತಾರೆ ವಿದ್ಯಾರ್ಥಿಗಳೇ? ಈ ರೀತಿ ಬರೀತಾರೆ. ಹೇಗೆ ಬರೀತಾರೆ? 5 ಈ ರೀತಿ ಬರೀತಾರೆ. ನೋಡಿ, 1, 2, 3, 4 5. ಕೈ ಬೆರಳು ಎಷ್ಟದಾವ ನಿಮ್ಗೆ? 5. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ಪಾಠವನ್ನು ಪ್ರಾರಂಭಿಸೋಣ. ಡಿಯರ್ ಸ್ಟೂಡೆಂಟ್ಸ್, ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪುಸ್ತಕದಲ್ಲಿ
ಪುಟ ಸಂಖ್ಯೆ 12 1 2 12 ತಕಿರಿ ಇಲ್ಲಿ ಕೇಳಿದ ಪದಗಳು ಕೇಳಿದ ಪದಗಳು ಅಂತಿದ್ದಾವಲ್ಲ ಒಂದ್ಸಲ ಓದೋಣ 1 2 ಬಾಳೆಲೆ 2 3 4 ಅನ್ನ ಸಾರಿ ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯ ದಂಟು 9 10 ಎಲೆ ಮುದಿರು ಎತ್ತು ಊಟ ಆಮೇಲೆ ಪದಗಳ ಅರ್ಥವನ್ನು ನಾವಿವಾಗ ನೋಡೋಣ ಪಲ್ಯ ತರಕಾರಿಯಿಂದ ಮಾಡಿದ ಪದಾರ್ಥ ಎಲ್ಲರಿಗೂ ಮನೆಯಲ್ಲಿ ಪಲ್ಯ ಮಾಡ್ತಿರಲ್ಲ ಗೊತ್ತಿದೆಯಲ್ಲ ಅದಕ್ಕೇನಂತಾರೆ ಪಲ್ಯ ಅಂತಾರೆ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಸೌತೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಹೀರೆಕಾಯಿ ಈ ಎಲ್ಲ ಪದಾರ್ಥಗಳನ್ನು ವೆಜಿಟೇಬಲ್ಸನ್ನು ಹಾಕಿ ಏನು ಮಾಡ್ತಾರನ್ನ ಪಲ್ಯನ ರೆಡಿ ಮಾಡ್ತಾರೆ ದಂಟು ಒಂದು ಜಾತಿಯ ತರಕಾರಿ ಸೊಪ್ಪು ಈಗ ಯಾವ ರೀತಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಅದೇ ರೀತಿ ದಂಟು ಅಂದರೆ ಒಂದು ಜಾತಿಯ ತರಕಾರಿ ಸೊಪ್ಪದು ಮುದಿರು ಮುದಿರು ಮೀನ್ಸ್ ಮುಚ್ಚು ಅಥವಾ ಮಡಿಚು ಅಂತ ಅರ್ಥ ಓಕೆ ವಿದ್ಯಾರ್ಥಿಗಳೇ ಇವಾಗ ನಾವೇನು ಮಾಡೋಣ ಪಾಠವನ್ನು ಶುರು ಮಾಡೋಣ ಓಕೆ ಪಾಠ 3 ಊಟದ ಆಟ ಈ ಊಟದ ಆಟ ಎಂಬ ಪದ್ಯವನ್ನು ಬರೆದಂಥ ಕವಿ ಯಾರಂದರೆ ಜಿ ಪಿ ರಾಜರತ್ನಂ ಪ್ರಿಯ ವಿದ್ಯಾರ್ಥಿಗಳೇ ಇವರು ಅನೇಕ ಏನಂದರೆ ಸಣ್ಣ ಗೀತೆಗಳನ್ನು ಬರೆದಿದ್ದರು ಶಿಶು ಗೀತೆಗಳನ್ನು ಬರೆದಿದ್ದಾರೆ ಈ ಪೋಯೆಟ್ ಅಥವಾ ಕವಿ ಕನ್ನಡದಲ್ಲಿ ಪೋಯೆಟ್ ಕವಿ ಊಟದ ಆಟ ಪದ್ಯವನ್ನು ಬರೆದಂಥ ಕವಿ ಯಾರಂದರೆ ಜಿ ಪಿ ರಾಜರತ್ನಂ ಓಕೆ ವಿದ್ಯಾರ್ಥಿಗಳೇ ಪಾಠವನ್ನು ಶುರು ಮಾಡೋಕ್ಕಿಂತ ಮೊದಲಿಗೆ ನಾನು ಇದನ್ನು ಒಂದ್ಸಲ ಹಾಡು ತೋರಿಸ್ತೀನಿ ಎಲ್ಲರೂ ಲಕ್ಷ ಕೊಟ್ಟ ಕೇಳ್ರಿ ಪಾಠ 3 ಊಟದ ಆಟ 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆಯ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದುರಿತ್ತು 1 to 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು ಏನಂದರೆ 1 2 ಬಾಳೆಲೆ 2 3 4 ಅನ್ನವ ಹಾಕು 5 6 ಬೇಳೆಯ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದುರಿತ್ತು 1 to 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು ಓಕೆ ವಿದ್ಯಾರ್ಥಿಗಳೇ ಇಲ್ಲಿ ಕವಿ ಜಿ ಪಿ ರಾಜರತ್ನಂ ಅವರು ಊಟವನ್ನು ಮಾಡ್ತಾ ಇರುವಾಗ ಏನಂದರೆ ಈ 1 2 ಕಲಿಯೋ ರೀತಿಯನ್ನು ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಅವರು 1 2 ಅಂದಾಗ ಬಾಳೆಲೆ 2 ಬಾಳೆಲೆ ಅಂದರೆ ಬನಾನಾ ಲೀಫ್ ಅಂದರೆ ಅದು ಬಾಳೆ ಎಲೆ ಮೇಲೆ ಏನು ಮಾಡ್ತಾರೆ ಊಟ ಮಾಡ್ತಾರೆ ತಾಟ್ ತಗೊಂಡಿಲ್ಲ ಬಾಳೆಲೆ 2 ಬಾಳೆಲೆ ಅಂದರೆ ಇದು ಫಾರ್ ಎಕ್ಸಾಂಪಲ್ ಬಾಳೆ ಎಲೆ ಬನಾನಾ ಲೀಫ್ ಅಂತ ತಿಳ್ಕೊಳ್ಳಿ ಈ ರೀತಿ ಇರ್ತದ ಕಟ್ ಮಾಡಿರ್ತದ ಬಾಳೆಲೆ 2 3 4 ಅನ್ನವ ಹಾಕು 3 4 ಅನ್ನವ ಹಾಕು ಈ ಬಾಳೆ ಎಲೆ ಮೇಲೆ ಅನ್ನವನ್ನು ಹಾಕೋದು 5 6 ಬೇಳೆಯ ಸಾರು 5 6 ಈ ಅನ್ನದ ಮೇಲೆ ಏನಾಕೋದು ಬೇಳೆಯ ಸಾರನ್ನು ಹಾಕೋದು 7 8 ಪಲ್ಯಕ್ಕೆ ದಂಟು 7 8 ಅಂದರೆ ದಂಟು ಅಂದರೆ ಹೇಳಿದ್ದೀನ ಅದೊಂದು ಜಾತಿಯ ತರಕಾರಿ ಸೊಪ್ಪು ಆ ಅನ್ನದ ಜೊತೆ ಪಲ್ಯನ ಹಚ್ಕೊಳ್ಳೋದು
ಒಂಬತ್ತು ಹತ್ತು ಎಲೆ ಮುದುರಿತ್ತು ಅಂದರೆ ನಾವು ಏನಂದರೆ ಅನ್ನ ಹಾಕ್ಕೊಂಡ್ವಿ, ಸಾರು ಹಾಕ್ಕೊಂಡ್ವಿ, ಆಮೇಲೆ ಪಲ್ಯ ಹಾಕ್ಕೊಂಡ್ವಿ, ಎಲ್ಲ ತಿಂದ್ವಿ. ಆಮೇಲೆ ಒಂಬತ್ತು ಹತ್ತು ಎಲೆ ಮುದುರಿತ್ತು, ಊಟ ಎಲ್ಲ ಮುಗಿದ್ಬಿಡ್ತು. ಆವಾಗ ನಾವೇನು ಮಾಡಬೇಕಂದ್ರೆ ಎಲೆನ ಮಡಚಬೇಕು, ಮುಚ್ಚಬೇಕು ಅಂತ ಅರ್ಥ. ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಒಂದರಿಂದ ಹತ್ತು ಯಾವ ರೀತಿ ಇತ್ತು ನಮ್ದು, ಊಟ ಮಾಡೋದೊಳಗಿತ್ತು. ಆ ಊಟ ಇಷ್ಟೆಲ್ಲ ಒಂದು ಎರಡು ಅಂದು ಮುಗಿಯೋ ತನಕ ಏನಾಯ್ತಂದರೆ ನಮ್ಮ ಊಟ ಮುಗಿದು ಹೋಯಿತು ಅಂತ ಜಿ ಪಿ ರಾಜರತ್ನಂ ಅವರು ಒಂದರಿಂದ ಹತ್ತು ಸಂಖ್ಯೆಗಳನ್ನು ಕಲಿಯೋಗೋಸ್ಕರ ಈ ರೀತಿ ಒಂದು ಶಿಶುಗೀತೆಯನ್ನು ಅವರ ರಚನೆ ಮಾಡಿದ್ದಾರೆ. ನೀವು ವಿದ್ಯಾರ್ಥಿಗಳೇ, ನೀವು ಕೂಡ ಏನು ಮಾಡಬೇಕಂದ್ರೆ ಈ ಪದ್ಯವನ್ನು ರಾಗವಾಗಿ ಹಾಡಿ ಒಂದು ಎರಡು ಅನ್ನು ಬರೀಲಿಕ್ಕೆ ಕಲಿಬೇಕು. ಒಂದು ಎರಡು ಬಾಳೆಲೆ ಹರಡು, ಐ ಮೂರು ನಾಲ್ಕು ಅನ್ನವ ಹಾಕು. ಸಿಯರ್ ಒಂದು ಎರಡು ಅಂದಾಗ ಏನಂದರೆ ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನವ ಹಾಕು, ಐದು ಆರು ಏನು ಬೇಳೆಯ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದುರಿತ್ತು, ಒಂದರಿಂದ ಹತ್ತು ಏನಾಗಿತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕವಿ ಹಾಡಿನ ಮೂಲಕ ನಮಗೆ ಏನು ತೋರಿಸ್ಕೊಟ್ಟಿದ್ದಾರೆ, ಒಂದರಿಂದ ಹತ್ತು ಅಂಕಿಗಳನ್ನು ಬರೆಯುವ ರೀತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಿಯ ವಿದ್ಯಾರ್ಥಿಗಳೇ, ಈ ನಿಮ್ಮ ಪುಸ್ತಕದಲ್ಲಿ ಏನಂದರೆ ಪ್ರಾಸ ಪದಗಳನ್ನು ಮತ್ತು ಈ ಅಂಕಿಗಳನ್ನು ಯಾವ ರೀತಿ ಅಕ್ಷರದಲ್ಲಿ ಬರೀಬೇಕು ಅನ್ನೋದ್ರ ಕೂಡ ಹೇಳ್ಕೊಟ್ಟಿದ್ದಾರೆ. ಏನಂದರೆ ಇಲ್ಲೋಡಿ, ಒಂದು ಒಂದನ್ನು ಯಾವ ರೀತಿ ಬರೆಯೋದು, ಈ ರೀತಿ ಅಕ್ಷರದಲ್ಲಿ ಓ ಬರೆಯೋದು, ಸೊನ್ನೆ ದು, ಎರಡು ಏನಂದರೆ ಎರಡು, ಎ ರ ಡು ಡ ಡ ಡಿ ಡಿ ಡು, ಮೂರು ಮ ಮ ಮಿ ಮಿ ಮು ಮು, ರೀರು ಗುಣಿತಾಕ್ಷರಗಳನ್ನು ನಾನು ನಿಮಗೆ ಓದಂತ ಹೇಳಿದ್ದೀನಿ, ಆ ಗುಣಿತಾಕ್ಷರಗಳಲ್ಲಿ ಬರುವಂತಹವು ಅಕ್ಷರಗಳು ನಾಲ್ಕು. ನಾ ಕು ಇಲ್ಲೋಡ್ರಿ, ಲು ಕೆಳಗಡೆ ಕ ಒತ್ತಕ್ಷರ ಬಂದಿದೆ, ಸಜ್ಜಾ ವಿಜಾತಿಯ ಒತ್ತಕ್ಷರ. ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅದೇ ರೀತಿ ಹತ್ತು. ಸಿಯರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನವ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದುರಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಈ ರೀತಿ ವಿದ್ಯಾರ್ಥಿಗಳೇ, ನೀವು ಕೂಡ ಅಂಕಿಗಳ
ಧ್ವನಿಗಳನ್ನು ಅಕ್ಷರದಲ್ಲಿ ಬರೆಯುವ ರೀತಿ ಕಲ್ಕೊಂಡು ಹಾಡವನ್ನು ರಾಗವಾಗಿ ಹಾಡಲು ಕಂಠಪಾಠ ಮಾಡ್ರಿ. ಓಕೆ, ಈಗ ನೆಕ್ಸ್ಟ್ ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಹೇಳಿದ್ದಾರೆ. ಈಗ ನಿಮ್ಗೆ ಇಂಗ್ಲೀಷ್ ಒಳಗೆ ಗೊತ್ತಿರ್ಬೋದು ರೈಮಿಂಗ್ ವರ್ಡ್ಸ್ ಅಂಥೇಳಿ. ಇನ್ನು ರೈಮಿಂಗ್ ವರ್ಡ್ಸ್, ರೈಮಿಂಗ್ ವರ್ಡ್ಸ್ ಅಂದರೆ ಕ್ಯಾಟ್, ಬ್ಯಾಟ್ ಈ ರೀತಿ ಇಂಗ್ಲೀಷ್ನಲ್ಲಿ ಎ ಟಿ ಬಂದ ಅದಕ್ಕೆ ರೈಮಿಂಗ್ ವರ್ಡ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ರೈಮಿಂಗ್ ವರ್ಡ್ಸ್ ಅಂದರೆ ಪ್ರಾಸ ಪದಗಳು. ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೂಡ ರೈಮಿಂಗ್ ವರ್ಡ್ಸ್ ಬಂದವ. ಏನಂದರೆ ಎರಡು ಹರಡು ಇಲ್ಲಿ ನೋಡ್ರಿ ಯಾವ ರೀತಿ ರ ಮತ್ತು ಡು ಸೇಮ್ ಅಕ್ಷರ ಬಂದ್ರ ಯಾವ ರೀತಿ ಕ್ಯಾಟ್ ಬ್ಯಾಟ್ ಇಲ್ಲಿ ಎರಡು ಹರಡು, ಆರು ಸಾರು ಇವುಗಳನ್ನ ಕನ್ನಡದಲ್ಲಿ ಪ್ರಾಸ ಪದಗಳು ಅಂತ ಹೇಳಿ ಕರೀತಾರೆ. ಇಲ್ಲೂ ರು ಬಂದದ ಇಲ್ಲೇ ರಡು ಬಂದದ, ಇಲ್ಲೂ ರಡು ಬಂದದ. ಈ ರೀತಿ ಎರಡೂ ಕಡೆ ಸೇಮ್ ಬಂದ್ರ ಅದನ್ನ ಪ್ರಾಸ ಪದಗಳು ಅಂತ ಹೇಳಿ ಕರೀತಾರೆ. ಎಂಟು ದಂಟು, ಎಂಟು ದಂಟು ಸಿ ನೋಡ್ರಿನೆ ಇಲ್ಲಿ ಸೊನ್ನೆ ಬಂದು ಟೂ ಬಂದದ, ಇಲ್ಲೂ ಸೊನ್ನೆ ಬಂದ ಟೂ ಬಂದದ. ಹತ್ತು ಎತ್ತು, ಹತ್ತು ಎತ್ತು ಈ ಪದಗಳಿಗೆ ಏನಂತೆ ಕರೀತಾರನ್ನ ಪ್ರಾಸ ಪದಗಳು ಅಥವಾ ರೈಮಿಂಗ್ ವರ್ಡ್ಸ್ ಅಂತ ಹೇಳಿ ಕರೀತಾರು. ಓಕೆ, ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ, ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ, ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತ ಹೇಳಿದ್ದಾರೆ. ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಒಂದು ಎರಡು ಡ್ಯಾಶ್ ಹರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನವ ಹಾಕು, ಐದು ಆರು ಬೇಳೆಯ ಸಾರು, ಏಳು ಎಂಟು ಪಲ್ಲಕ್ಕೆ ದಂಟು, ಒಂಬತ್ತು ಹತ್ತು ಡ್ಯಾಶ್ ಮುದುರಿತ್ತು ಇನ್ನು ಒಂಬತ್ತು ಹತ್ತು ಎಲೆ ಮುದುರೆದ್ದು. ಓಕೆ, ನೆಕ್ಸ್ಟ್ ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಅಂತ ಹೇಳಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ಏನು ಮಾಡಬೇಕಂದ್ರೆ ನಾನು ಹೇಳ್ತೀನಿ, ಆವಾಗ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮತ್ತು ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಈ ಆ್ಯಕ್ಟಿವಿಟಿನ ಬೆಳೆಸಿ ಅದನ್ನು ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಚಿತ್ರವನ್ನು ತೆಗೆದು ಅದ್ರ ಹೆಸರೇನು ಅಂತ ಬರೆದು ನೀವು ಅವು ಎಷ್ಟು ಅದಾವ ಅನ್ನೋ ಸಂಖ್ಯೆ ಕೂಡ ಗುರುತಿಸಬೇಕು. ಫಸ್ಟ್ ಪಿಕ್ಚರ್ನಲ್ಲಿ ಈ ಹಣ್ಣಿನ ಹೆಸರೇನು ಅಂತಿದೆ, ಇದು ಮಾವಿನ ಹಣ್ಣು, ಎಷ್ಟಿದಾವು ಒಂದಿದೆ. ಸೆಕೆಂಡ್ ಸೇಬು ಹಣ್ಣು, ಎಷ್ಟಿದಾವೆ ಎರಡಿದ್ದಾವೆ. ಚಿತ್ರದಲ್ಲಿ ಬಾಳೆಹಣ್ಣು ಎಷ್ಟಿದಾವಂದರೆ ಮೂರದವು. ಆಮೇಲೆ ತೆಂಗಿನಕಾಯಿ ಎಷ್ಟಿದಾವು ನಾಲ್ಕದವು. ಆಮೇಲೆ ಬೆಂಡೆಕಾಯಿ ಎಷ್ಟಿದಾವು ಐದದವು. ಈ ರೀತಿ ವಿದ್ಯಾರ್ಥಿಗಳೇ ನೀವು ಚಿತ್ರವನ್ನು ತೆಗೆದು ಏನು ಮಾಡಬೇಕು ಅದ್ರ ಹೆಸರು ಬರೆದು ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಬಿಡಿಸಬೇಕು, ನಾನು ಹೇಳ್ತೀನಿ ಆವಾಗ. ಓಕೆ ವಿದ್ಯಾರ್ಥಿಗಳೇ, ನೀವು ಇಲ್ಲಿವರೆಗೆ 1-10 ಊಟದ ಆಟ ಪದ್ಯವನ್ನು ಅಭ್ಯಾಸ ಮಾಡಿದ್ರಿ. ಓಕೆ ವಿದ್ಯಾರ್ಥಿಗಳೇ, ನೀವು ಕೂಡ ಈ ಪದ್ಯವನ್ನು ಕಂಠಪಾಠ ಮಾಡಿರಿ. ಓಕೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ.